Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೀತಿಯ ನಂದಿನಿ, ನಾನು ಈ ಪತ್ರ ಬರೆಯುವಾಗ ನಿನ್ನ ಹತ್ರದಲ್ಲೇ ಕೂತು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅನ್ನಿಸ್ತಿದೆ. ಇಂಥ ಸಮಯದಲ್ಲಿ ನಾನು ಅಲ್ಲಿರಬೇಕಾಗಿತ್ತು. ನನ್ನ ಬದುಕಲ್ಲಿ ದೇವತೆ ಹಾಗೆ ಬಂದೋಳ್ಳಿ, ನನ್ನ ಬದುಕಿಗೆ ಹೊಸ ಅರ್ಥ ಕೊಟ್ಟೋಳ್ಳಿ. ನಿನ್ನಿಂದ ದೂರ ಇರೋ ಒಂದೊಂದು ಕ್ಷಣನೂ ಒಂದೊಂದು ವರ್ಷದಾಗ ಅನ್ನಿಸ್ತಾ ಇದೆ. ನಮ್ಮಿಬ್ಬರು ಪ್ರೀತಿಗೆ ಸಾಕ್ಷಿಯಾಗಿರೋ ನಮ್ಮ ಪುಟ್ಟ ಕಂದ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಇಂಥ ಸಮಯದಲ್ಲೂ ನಿನ್ನ ಜೊತೆ ಇರೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ನಾನು ಫೋನ್ ಮಾಡಿದಾಗ ಇಷ್ಟೆಲ್ಲ ಮಾತಾಡೋಕ್ಕಾಗಲಿಲ್ಲ. ಫೋನ್ನಲ್ಲಿ ಆಡೋ ಮಾತುಗಳು ಗಾಳಿಲಿ ಬೆರೆತು ಹೋಗುತ್ತೆ. ಆದರೆ ನಾನು ಈ ಪತ್ರ ಬರೀತಾ ಇರೋದು ನನ್ನ ಪ್ರೀತಿ ಪತ್ರದ ರೂಪದಲ್ಲಿ ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ಅನ್ನೋ ಆಸೆಯಿಂದ. ನಾಳೆ ಹುಟ್ಟೋ ನಮ್ಮ ಮಗುಗೆ ನಮ್ಮ ಪ್ರೀತಿ ಬಗ್ಗೆ ಈ ಪತ್ರಗಳು ಹೇಳಬೇಕು ಅನ್ನೋ ಬಯಕೆಯಿಂದ. ನೀನಾಗಲಿ ನಮ್ಮ ಮಗುನೇ ಆಗಲಿ ಯಾವತ್ತೇ ಈ ಪತ್ರಗಳು ನೋಡಿದ್ರೂ ನನ್ನ ಹೃದಯಕ್ಕೆ ನನ್ನ ಜೀವನಕ್ಕೆ ನೀವೆಷ್ಟು ಮುಖ್ಯ ಅನ್ನೋದು ನಿಮಗೆ ನೆನಪಾಗಬೇಕು. ಅಪ್ಪ, ನೀವು ಅಮ್ಮನ್ನ ಮತ್ತೆ ನನ್ನನ್ನ ಇಷ್ಟೊಂದು ಪ್ರೀತಿಸ್ತಿದ್ರ, ಹಾಗಾದ್ರೆ ಈಗ ಯಾಕಪ್ಪ ಬದಲಾದ್ರಿ? ನಂದಿನಿನ ಜೀವ ಅಂತ ಬರ್ತಿದ್ದೀರ, ಆದ್ರೆ ಈಗ ನಂದಿನಿ ಅನ್ನೋ ಹೆಸರು ಕೇಳಿದ್ರೇನೆ ಜೀವ ಹೋಗುತ್ತೆ ಅನ್ನೋ ಹಾಗೆ ಮಾತಾಡ್ತೀರಾ? ಯಾಕಪ್ಪ? ಪ್ರೀತಿಯ ನಂದಿನಿ, ನಾನಿಲ್ಲಿ ಇಷ್ಟು ದೂರ ಇದ್ರೂ ನಿನ್ನ ನೆನಪು, ನಿನ್ನ ಮಾತುಗಳು, ನಿನ್ನ ನಗು ಯಾವಾಗಲೂ ನನ್ನ ಕಣ್ಣಲ್ಲೇ ಇರುತ್ತೆ. ಆದಷ್ಟು ಬೇಗ ನಿನ್ನ ನೋಡಕ್ಕೆ ಬರ್ತಿದ್ದೀನಿ. ನನ್ನ ಮುದ್ದು ಕಂದ ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದಕ್ಕೆ ಅವಳಿಗೆ ಶ್ರಾವಣಿ ಅಂತ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಶ್ರಾವಣಿಗೆ ಹೇಳು ಅಪ್ಪ ಬರ್ತಿದ್ದಾನೆ ಅಂತ. ಆ ಪುಟ್ಟು ಪುಟ್ಟು ಪಾದಗಳನ್ನು ಮುಟ್ಟಬೇಕು, ಎಳೆಯ ಕೈಗಳನ್ನ ಹಿಡ್ಕೋಬೇಕು, ನನ್ನ ಎದೆ ಮೇಲೆ ಮಲಗಿಸ್ಕೋಬೇಕು, ಅವಳ ಜೊತೆ ಆಡ್ತಾ ಆಡ್ತಾ ಪ್ರಪಂಚನೇ ಮರಿಬೇಕು. ನನ್ನ ಬದುಕು ಅಂದ್ರೇನೆ ನೀನಿಬ್ಬರು. ಇದೆಲ್ಲ ನಿಜನಾ? ನಮ್ಮಪ್ಪ ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ರ ಅಪ್ಪ, ಮತ್ಯಾಕಪ್ಪ ನನ್ನನ್ನ ಇಷ್ಟು ದೂರ ಮಾಡಿದಿರ? ನನಗೆ ನಿಮ್ ಪ್ರೀತಿ ಬೇಕು ಅಪ್ಪ, ನಿಮ್ ಪ್ರೀತಿ ಬೇಕು, ನನಗೆ ಬೇಕು ನಿಮ್ ಪ್ರೀತಿ. ಮಾರ್ನಿಂಗ್ ವೀರು. ಮಾರ್ನಿಂಗ್. ವಾಕಿಂಗ್ ಎಲ್ಲ ಮುಗಿತಾ? ಹಾ, ಆಯ್ತಕ್ಕ. ಚುಸ್ತು ವೀರು, ಗಾಯ ಹೇಗಿದೆ? ಪರವಾಗಿಲ್ಲ ಅಕ್ಕ, ಈಗ ಮಾಯ್ತಾ ಇದೆ. ಸರಿ ಇರು, ಆಯಿಂಟ್ಮೆಂಟ್ ಹಚ್ತೀನಿ. ವೀರು, ಕೆಲಸ ಎಲ್ಲ ಹೇಗೆ ನಡೀತಿದೆ? ನಿನಗೆ ಪಾಲಿಟಿಕ್ಸ್ ಅಲ್ಲಿ ಶತ್ರುಗಳು ಜಾಸ್ತಿ ಆಗ್ತಿರ್ಬೇಕಲ್ವಾ? ಯಾಕಕ್ಕ ಹೀಗೆ ಕೇಳ್ತಾ ಇದೆಯಾ? ಏನಿಲ್ಲ, ಮೊನ್ನೆ ನಿನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಆದ್ರಿಂದ ಮನ್ಸಿಗೆ ಒಂಥರ ಹೆದರ್ಕೆ, ಆತಂಕ. ಕಮಿಷನರ್ ಹತ್ರ ಮಾತಾಡ್ದೆ ವೀರು,
ವಿಷಯ ಏನಾದ್ರೂ ಗೊತ್ತಾಯ್ತಾ? ಆ ವಿಷಯ ಎಲ್ಲ ನಾನು ನೋಡ್ಕೋತೀನಿ ಬಿಡಕ್ಕ, ನಿನ್ನ ತಲೆ ಕೆಡಿಸ್ಕೋಬೇಡ. ಅದು ಅಲ್ಲದೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಈ ವಿಷಯ ಎಲ್ಲ ಲೀಕ್ ಆಗೋದು ಅಷ್ಟು ಚೆನ್ನಾಗಿರಲ್ಲ. ಮೊನ್ನೆ 10 ಲಕ್ಷ ಕೊಟ್ಟು ಆಪರೇಷನ್ ಆಯ್ತಲ್ಲ, ಇದ್ರ ಬಗ್ಗೆ ಹೈಕಮಾಂಡ್ ನನ್ನ ಬಗ್ಗೆ ತುಂಬಾ ಇಂಪ್ರೆಸ್ ಆಗಿದ್ದಾರೆ. ನನಗೆ ನನ್ನ ಫಾಲೋಯರ್ಸ್ಗೆ ಎಲ್ಲಿ ಬೇಕಾದ್ರೂ ಟಿಕೆಟ್ ಸಿಗುತ್ತೆ ಅನ್ನೋ ವದಂತಿ ಇದೆ, ನೋಡೋಣ. I'm so sorry. ನೋ ಆಯ್ತಾ ವೀರು? ಇದೆಲ್ಲ ಏನ್ ನೋವು ಬಿಡಕ್ಕ? ಸರಿ ಅಣ್ಣ, ಲೇಟ್ ಮಾಡಬೇಡ, ಆಮೇಲೆ ತೊಂದರೆ ಆಗಬಾರ್ದು. ಸರಿ ಅಣ್ಣ, ಕರ್ಕೊಂಬರ್ತೀನಿ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು. ಚೆನ್ನಾಗಿ ಮಾತಾಡ್ದೆ ಚಿನ್ನ? ಇವತ್ ಸಂಜೆ ಗೋಧುಳಿ ಲಗ್ನದಲ್ಲಿ ನಿಮ್ಮ ಅಣ್ಣ ಧೂಳಾಗೋ ತರ ಹೊಡಿತೀನಿ. ಅವನೇ ನಿಜ ಹೇಳಿ ಸರೆಂಡರ್ ಆಗ್ಬೇಕು, ಹಾಗೆ ಮಾಡ್ತೀನಿ. ಕರ್ಕೊಂಡು ಹೋಗಿ. ತಗೊಂಡಿಲ್ವಲ್ಲೇ? ಮಾತ್ರೆ ತಗೊಳ್ಳಲ್ವಾ? ಅಲ್ಲೇ ಇರ್ಲಿ ಬಿಡಿ, ನಾನು ಆಮೇಲೆ ತಗೊಳ್ತೀನಿ. ಟೈಮ್ ಆಯ್ತು, ನೀನು ತಗೋ. ಹೇಳದ್ನಲ್ಲ ನಿಮ್ಗೆ, ಅಲ್ಲೇ ಇಡಿ, ನಾನು ತಗೋತೀನಿ. ತಗೊಳಮ್ಮ ಅಂತಂತಂದ್ರೆ ನೀನು? ನನಗೇನು ತಗೊಳಕ್ ಮನಸ್ಸಿಲ್ಲ ರೀ, ಅಲ್ಲಿ ಇಡಿ, ನಾನು ಆಮೇಲೆ ತಗೊಳ್ತೀನಿ. ಅಲ್ವೇ ಸೀತಾ, ನಿನ್ನೆನೂ ಮಾತ್ರೆ ತಗೊಂಡಿಲ್ಲ, ಇವತ್ತು ಹೀಗೆ ಹೇಳ್ತಾ ಇದೆಯಲ್ಲ. ಹೀಗೆ ಆದ್ರೆ ನಿನ್ನ ಆರೋಗ್ಯದ ಕಥೆ ಏನಾಗ್ಬೇಕು ಹೇಳು. ನೋಡು, ಚಿಂತೆ ಪ್ರತಿಯೊಬ್ಬರಿಗೂ ಇರುತ್ತೆ, ಹಾಗಂತ ನಮ್ಮ ಆರೋಗ್ಯದ ಕಡೆ ಸ್ವಲ್ಪನಾದ್ರೂ ಗಮನ ಕೊಡದಿದ್ರೆ ಹೇಗೆ? ನಮ್ಮನ್ನ ಕಡೆಗಣಿಸೋದ? ರೀಗಿ ಅವೆಲ್ಲ ಏನೂ ಇಲ್ಲ. ತಗೋ ಈ ಮಾತ್ರೆ. ನನಗೆ ಬೇಕಾಗಿಲ್ಲ ರೀ, ನನಗೆ ಇದ್ಯಾವುದು ಬೇಕಾಗಿಲ್ಲ ಅಂತ ಹೇಳಿಲ್ವಾ? ಇಲ್ಲ ಸರ್. ಇಲ್ಲ ರೀ, ನನಗೆ ಇದ್ಯಾವುದು ಬೇಕಾಗಿಲ್ಲ. ನನಗೆ ಊಟ, ನಿದ್ದೆ, ಮಾತ್ರೆ ಏನೂ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನನ್ನ ಮಗ. ನನ್ನ ಮಗ ಬೇಕು ನನಗೆ, ಕರ್ಕೊಂಡ್ ಬರ್ತೀರಾ ನೀವು? ಸೀತಾ, ಏನು ಮಾತಾಡ್ತಾ ಇದೀಯಾ ಅಂತ ಅಲ್ವೇ ಎಲ್ಲ ಎಲ್ಲ ಗೊತ್ತಿದ್ದು, ಈಗ ಹಠ ಮಾಡಿದ್ರೆ ಹೇಗೆ? ರೀ, ತಾಯಿ ಹೃದಯಕ್ಕೆ ಗೊತ್ತಾಗೋದು ನಿಮ್ಮ ವ್ಯವಹಾರ ಅಲ್ಲ ರೀ, ಅದಕ್ಕೆ ಗೊತ್ತಾಗೋದು ಒಂದೇ ಒಂದು ಮಗ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.